ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ನಿಮಗೆ ಎರಡು ವಿಡಿಯೋ ತುಣುಕಣ್ಣ ತೋರಿಸ್ತೀನಿ. ಒಂದನ್ನಂತೂ ನೀವು ನೋಡಿಯೇ ಇರ್ತೀರಿ, ಬಹಳ ಪಾಪ್ಯುಲರ್. ಇನ್ನೊಂದನ್ನು ನೀವು ನೋಡಿರೋ ಸಾಧ್ಯತೆ ಬಹಳ ಕಡಿಮೆ. ಯಾಕೆ ಅಂತ ಮತ್ತೆ ಹೇಳ್ತೇನೆ. ಮೊದಲು ಪಾಪ್ಯುಲರ್ ವಿಡಿಯೋವನ್ನು ನೋಡಿ. ಜೈಸೆ ಗುರುಜಿ, ಹಮ್ ರೋಜ್ 5000 ರಾಧೆ ರಾಧೆ ನಾಮ ಜಪ್ ಕರ್ತೇ ಹಾಂ, ತಪರ್ ಭಿ ಹಮ್ಕೋ ಘರ್ ಪೆ ಸಬ್ ಕೋಯಿ ನಲಾಯಕ್ ಬೋಲ್ತಾ ಹೈ. ಕೌನ್ ನಲಾಯಕ್ ಬೋಲ್ತಾ ಹೈ? ಮೇರೆ ಪಾಪಾ ದೀದಿ ಬೋಲ್ತೆ ಹೈ ಕುಚ್ ಕರ್ತೇ ನಹೀ. ಕುಚ್ ಕಾಮ್ ಕರ್ತೇ ಹೋ? ನಹಿ ಅಭಿ ನಹಿ. ತೋ ಕಾಮ್ ಭಿ ಕರೋ ನಾ ಬೇಟಾ. ಜೋ ಕಾಮ್ ಸೋಚೆ ಹೈ ವೋ ಥೋಡಾ ಕಠಿನ್ ಹೈ. ಕ್ಯಾ? ಹಿಂದೂ ರಾಷ್ಟ್ರ ಕೆ ಲಿಯೆ ಸಭಿ ಮೂಲ್ಯೋ ಕೋ ಮಾರ್ನಾ ಚಾಹತೆ ಹೈ ಹಮ್. ಕಿಸ್ಕೋ ಮಾರ್ನಾ ಹೈ? ಸಭಿ ಕಟುವೋ ಕೋ, ಮೂಲ್ಯ ಕೋ. ಇಸಿಲಿಯೇ ನಾಮ ಜಪ್ ಕರ್ತೇ ಹೈ ಗುರುಜಿ. ಬೇಟಾ ನಾಮ ಜಪ್ ಕಾ ಉದ್ದೇಶ ಯೇ ನಾ ಹೋ ಕಿ ಹಮ್ ಕಿಸಿ ಕಾ ನುಕ್ಸಾನ್ ಕರೇ. ವೋ ಭಿ ತೋ ಹಮ್ ಲೋಗ್ ಕಾ ನುಕ್ಸಾನ್ ಕರ್ತೇ ಹೈ, ಆಯ್ ದಿನ ದಂಗಾ ಫೈಲಾತೇ ರಹತೇ ಹೈ. ಆಪ್ಕೆ ಅಂದರ್ ಪಹಲೇ ಕುಚ್ ಕಮಾವೋ ಬೇಟಾ, ಪೈಸಾ ಕಮಾವೋ, ಇಜ್ಜತ್ ಕಮಾವೋ, ಸಮಾಜ ಮೇ ನಾಮ ಕಮಾವೋ. ಕಿಸಿ ಕಾ ಬುರಾ ಕರ್ನೆ ಕಾ ಕ್ಯೋ ಸೋಚನಾ ಹೈ? ಆಪ್ ಸಬ್ ಕಾ ಭಲಾ ಕರ್ನೆ ಕಾ ಸೋಚಿಯೇ. ಗುರುಜಿ ಹಮ್ ಲೋಗ್ ದಿನ ವೋ ಬಹುತ್ ಬುರಾ ಕರ್ತೇ ಹೈ. ಕ್ಯಾ ಬುರಾ ಕರ್ತೇ ಹೈ? ಗಾಯ ಕಾಟ್ ದೇತೇ ಹೈ, ಲಡ್ಕೋ ಕೋ ಕಾಟ್ ದೇತೇ ಹೈ, ರಾಮನವಮಿ ಮೇ ಜುಲೂಸ್ ನಿಕಾಲ್ತೇ ಹೈ, ಪಥರ್ ಬಾಜಿ ಕರ್ನೆ ಲಗತೇ ಹೈ. ತೋ ಆಪ್ ಉನ್ಕೋ ಸಮಝಾವೋ, ಪ್ಯಾರ್ ಕಿ ಭಾಷಾ ಮೇ ಸಮಝಾವೋ, ಪ್ಯಾರ್ ಸೇ ಸಮಝಾ ದೂ. ಸ್ವಾಮಿ ಅನಿರುದ್ಧ ಆಚಾರ್ಯ ಅವರ ಕಾರ್ಯಕ್ರಮದಲ್ಲಿ ನಡೆದ ಘಟನೆ ಇದು. ಕಾರ್ಯಕ್ರಮದ ಮಧ್ಯೆ ಈ ಯುವಕ ಎದ್ದು ನಿಲ್ತಾನೆ. ಏನಾದರೂ ಕೆಲಸ ಮಾಡ್ತಾ ಇದೀಯಾ ಅಂತ ಸ್ವಾಮೀಜಿ ಪ್ರಶ್ನೆ ಕೇಳ್ತಾರೆ. ಇಲ್ಲ ಅಂತಾನೆ. ಯಾಕೆ ಅಂತ ಅವರು ಮರುಪ್ರಶ್ನೆ ಹಾಕ್ತಾರೆ. ಕೆಲಸ ಹುಡುಕೋದು ಕಷ್ಟ ಅಂತಾನೆ. ಮಾತ್ರ ಅಲ್ಲ, ಹಿಂದೂ ರಾಷ್ಟ್ರಕ್ಕಾಗಿ ಎಲ್ಲರನ್ನ ಮುಗಿಸಬೇಕು ಅಂತ ಹೇಳ್ತಾನೆ. ಯಾರನ್ನ ಅಂತ ಸ್ವಾಮೀಜಿ ಕೇಳ್ತಾರೆ. ಮುಸ್ಲಿಮರನ್ನ ಅಂತ ಯಾವ ಅಳುಕೂ ಇಲ್ಲದೆ ಹೇಳ್ತಾನೆ. ಆದರೆ ಈ ಸ್ವಾಮೀಜಿ ನಾಲ್ಕು ಒಳ್ಳೆಯ ಉಪದೇಶ ಕೊಡ್ತಾರೆ. ಮೊದಲು ಕೆಲಸ ಹುಡುಕು, ಹಣ ಸಂಪಾದನೆ ಮಾಡು, ಯಾರಿಗಾದರೂ ಕೆಟ್ಟದು ಮಾಡೋದನ್ನು ಯೋಚಿಸಬೇಡ ಅಂತೆಲ್ಲ ಉಪದೇಶ ಮಾಡ್ತಾರೆ. ಇನ್ನೊಂದು ವಿಡಿಯೋ ತುಣುಕನ್ನು ತೋರಿಸ್ತೀನಿ ನೋಡಿ. ಮೇರೆ ಸಂಸದೀಯ ಕ್ಷೇತ್ರ ಕೆರಾನಾ ಮೇ ರೈಲ್ವೆ ಮಂತ್ರಾಲಯ ಸೇ ಸಂಬಂಧಿತ ವಿಭಿನ್ನ ಸಮಸ್ಯೆ ಕಾಫಿ ಲಂಬೆ ವಕ್ತ ಸೇ ಲಂಬಿತ ಹೈ. ಇನ್ಕಾ ಪೂರಾ ಕರಾಯಾ ಜಾನಾ ಆಮ್ ಜನತಾಕ್ಕೆ ಸುವಿಧಾಕ್ಕೆ ಲಿಯೆ ಬಹುತ್ ಅವಶ್ಯಕ ಹೈ. ಸಬ್ಸೆ ಪಹಲೆ ಪಾನಿಪತ್ ಕೆರಾನಾ ಮೇರಠ್ ರೇಲ್ ಮಾರ್ಗ ಕಾ ಸರ್ವೆ ಕೈ ಬಾರ್ ಕರಾಯಾ ಜಾ ಚುಕಾ ಹೈ, ಲೇಕಿನ್ ಅಭಿ ತಕ್ ಇಸ್ ರೇಲ್ ಮಾರ್ಗ ಪರ್ ಕಾರ್ಯ ಶುರು ನಹಿ ಹುವಾ ಹೈ. ಇಸ್ಕೆ ಅಲಾವಾ ಶಾಮ್ಲಿ ಸೇ ಪ್ರಯಾಗ್ರಾಜ್ ತಕ್ ಔರ್ ಶಾಮ್ಲಿ ಸೇ ವೈಷ್ಣೋ ದೇವಿ ತಕ್ ನಯೀ ಟ್ರೇನೋ ಕೆ ಚಲಾನೆ ಕಿ ಮಾಂಗ್ ಕ್ಷೇತ್ರ ಕೆ ಲೋಗ್ ಲಂಬೆ ಸಮಯ ಸೇ ಕರ್ತೇ ಆ ರಹೆ ಹೈ. ಪ್ರಯಾಗ್ರಾಜ್ ಮೇ ಉಚ್ಚ ನ್ಯಾಯಾಲಯ ಕಾ ಹೋನಾ ಔರ್ ವೈಷ್ಣೋ ದೇವಿ ಏಕ್ ಧಾರ್ಮಿಕ ತೀರ್ಥ ಸ್ಥಳ ಹೋನೆ ಕೆ ಕಾರಣ ದೋನೋ ಸ್ಥಾನೋ ಕಿ ಕನೆಕ್ಟಿವಿಟಿ ಅತಿ ಅವಶ್ಯಕ ಹೈ. ಮೇ ಮಾನ್ಯ ರೇಲ್ ಮಂತ್ರಿ ಜೀ ಸೇ ಅನುರೋಧ ಕರುಂಗಿ ಕಿ ಕೆರಾನಾ ಸಂಸದೀಯ ಕ್ಷೇತ್ರ ಕಿ ಇನ್ ರೇಲ್ ಮಾಂಗೋ ಕಾ ಸಂಜ್ಞಾನ್ ಲೇಕರ್ ಜಲ್ದ್ ಸೇ ಜಲ್ದ್ ನಿಸ್ತಾರಣ ಕರಾನೆ ಕಿ ಕೃಪಾ ಕರೇ. ಧನ್ಯವಾದ. ಇವರು ಇಕ್ರಾ ಹಸನ್, ಸಮಾಜವಾದಿ ಪಕ್ಷದ ಸಂಸದೆ. ಮೊನ್ನೆ ಇವರು ಪಾರ್ಲಿಮೆಂಟಲ್ಲಿ ಎದ್ದು ನಿಂತು ಮಾತಾಡಿದರು. ನನ್ನ ಕ್ಷೇತ್ರದ ಶಾಮ್ಲಿಯಿಂದ ಹಿಂದೂ ಮಂದಿರವಾದ ವೈಷ್ಣೋದೇವಿಗೆ ರೈಲು ಸೇವೆಯನ್ನು ಒದಗಿಸಿ ಎಂದು ಸರ್ಕಾರದೊಂದಿಗೆ ಅವರು ಮನವಿ ಮಾಡಿದರು. ಹಾಗೆಯೇ ಶಾಮ್ಲಿಯಿಂದ ಪ್ರಯಾಗ್ರಾಜ್ಗೆ ರೈಲು ಸೇವೆಯನ್ನು ಒದಗಿಸಿ ಎಂದು ಮನವಿ ಮಾಡಿದರು. ಪ್ರಯಾಗ್ರಾಜ್ ಕೂಡ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಬಹಳ ಪ್ರಸಿದ್ಧ. ಈಕೆ ದೆಹಲಿಯ ಲೇಡಿ ಶ್ರೀರಾಮ್ ಕಾಲೇಜಿನಿಂದ ಡಿಗ್ರಿ ಪಡೆದಿದ್ದಾರೆ. ಲಂಡನ್ನಿನ SOAS ಯೂನಿವರ್ಸಿಟಿಯಿಂದ MSCC ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಆ್ಯಂಡ್ ಲಾದಲ್ಲಿ ಪದವಿ ಪಡೆದಿದ್ದಾರೆ. ಇದೇ ಮೊದಲ ಬಾರಿಗೆ ಪಾರ್ಲಿಮೆಂಟಿಗೆ ಆಯ್ಕೆಯಾಗಿರುವ ಈ 29 ವರ್ಷದ ಇಕ್ರಾ ತನ್ನ ಊರಾದ ಶಾಮ್ಲಿಯಿಂದ ವೈಷ್ಣೋದೇವಿ ಮಂದಿರಕ್ಕೆ ರೈಲು ಸೇವೆ ಒದಗಿಸಿ ಅಂತ ಪಾರ್ಲಿಮೆಂಟಿನಲ್ಲಿ ಮನವಿ ಮಾಡ್ತಾ ಇದ್ದರೆ, ಈ ಪದವೀಧರ ಯುವಕ ಮುಸ್ಲಿಮರನ್ನೆಲ್ಲ ಕೊಲ್ಲಬೇಕು ಅಂತ ಸ್ವಾಮೀಜಿಯ ಮುಂದೆ ಹೇಳ್ತಾ ಇದ್ದಾನೆ. ಜೋ ಕಾಮ್ ಸೋಚೆ ವೋ ಥೋಡಾ ಕಠಿನ್ ಹೈ. ಕ್ಯಾ? ಹಿಂದೂ ರಾಷ್ಟ್ರ ಕೆ ಲಿಯೆ ಸಭಿ ಮೂಲ್ಯೋ ಕೋ ಮಾರ್ನಾ ಚಾಹತೆ ಹೈ ಹಮ್. ಕಿಸ್ಕೋ ಮಾರ್ನಾ ಹೈ? ಸಭಿ ಕಟುವೋ ಕೋ, ಮೂಲ್ಯ ಕೋ. ಈ ಇಕ್ರಾ ಮತ್ತು ಈ ಯುವಕ ಇಬ್ಬರು ಕಲಿತವರೇ. ಆದರೆ ಈ ಇಕ್ರಾರ ಕಲಿಕೆ ಜೋಡಿಸುವುದನ್ನು ಕಲಿಸಿದರೆ, ಈ ಯುವಕನ ಕಲಿಕೆ ಕೊಲ್ಲುವುದನ್ನು ಕಲಿಸಿದೆ. ಹಾಗಂತ ಇದಕ್ಕೆ ಏನು ಕಾರಣ ಆಗಿರಬಹುದು? 24 ಗಂಟೆ ಮುಸ್ಲಿಂ ದ್ವೇಷವನ್ನೇ ಪ್ರಸಾರ ಮಾಡ್ತಾ ಇರುವ ಮೀಡಿಯಾಗಳೇ, ಅಥವಾ ಮುಸ್ಲಿಂ ದ್ವೇಷವನ್ನೇ ಸದಾ ಹಂಚ್ತಾ ಇರುವ ರಾಜಕಾರಣಿಗಳೇ, ಅಥವಾ ಆತ ಬೆಳೆದು ಬಂದ ಪರಿಸರವೇ? ಓದಿದ ಯುವಕ ಉದ್ಯೋಗ ಹುಡುಕೋದನ್ನು ಬಿಟ್ಟು ಮುಸ್ಲಿಮರನ್ನು ಹತ್ಯೆ ಮಾಡುವುದನ್ನೇ ಉದ್ಯೋಗಕ್ಕಿಂತಲೂ ಅಗತ್ಯದ ಕೆಲಸ ಎಂದು ಅಂದುಕೊಂಡಿರೋದೇಕೆ? ಮುಸ್ಲಿಮರನ್ನು ಮುಗಿಸಿದರೆ ಹೆಚ್ಚು ಜನಸಂಖ್ಯೆ ಖಾಲಿಯಾಗುತ್ತೆ, ಜಾಬ್ ಸಿಗುತ್ತೆ ಅಂತ ಯಾರಾದರೂ ಹೇಳಿರಬಹುದೇ?
ಇನ್ನೊಬ್ಬರನ್ನ ಸಾಯಿಸುವುದು ತಪ್ಪು ಎಂಬ ಪಾಠ ಶಿಕ್ಷಣ ಕೇಂದ್ರದಲ್ಲಿ ಆತನಿಗೆ ಸಿಕ್ಕಿಲ್ವೆ? ಅಥವಾ ಶಾಲೆಗಿಂತ ಹೊರಗಿನ ಪರಿಸ್ಥಿತಿ ಅಷ್ಟು ಕರಾಳವಾಗಿದೆಯೇ? ಇಂತಹ ಯುವಕರಲ್ಲಿ ಅಪಾರ ದ್ವೇಷವನ್ನು ಬೆಳೆಸುವಷ್ಟು ಹೊರಗಡೆಯ ವಾತಾವರಣ ಕೆಟ್ಟು ಹೋಗಿದೆಯೇ? ಏನೇ ಆಗಲಿ, ವರ್ತಮಾನದ ಭಾರತವನ್ನು ಈ ಎರಡು ವಿಡಿಯೋಗಳು ಅತ್ಯಂತ ಸ್ಪಷ್ಟವಾಗಿ ದೇಶದ ಮುಂದಿಟ್ಟಿದೆ. ಇಕ್ರಾ ಹಸನ್ರಂಥವರ ಸಂಖ್ಯೆ ಹೆಚ್ಚಾಗಲಿ, ಈ ಯುವಕನಂಥವರ ಸಂಖ್ಯೆ ಕಡಿಮೆಯಾಗಲಿ, ದ್ವೇಷವನ್ನೇ ತಲೆ ತುಂಬ ತುಂಬಿಕೊಂಡಿರುವ ಆ ಯುವಕನಿಗೆ ನೀತಿ ಪಾಠ ಬೋಧಿಸಿದ ಆ ಸ್ವಾಮೀಜಿಗೆ ಧನ್ಯವಾದ. Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today.